ದೇವರ ಕೋಣೆಯಲ್ಲಿ ಈ ವಸ್ತುಗಳನ್ನು ಇಡೋದು ಅಶುಭ ಆಗಿರುತ್ತದೆ ಇಲ್ಲಿ ಧನ ಸಂಪತ್ತಿನ ನಾಶ ಕೂಡ ಆಗುತ್ತದೆ ಇಂತ ಮನೆಯನ್ನ ತಾಯಿ ಲಕ್ಷ್ಮೀದೇವಿ ಕೂಡ ತ್ಯಾಗ ಮಾಡುತ್ತಾರೆ ಜೊತೆಗೆ ಇಂದಿನ ಈ ವಿಡಿಯೋದಲ್ಲಿ ಯಾವ ರೀತಿಯಾದ ವಿಶೇಷವಾದ ವಸ್ತುಗಳು ದೇವರ ಕೋಣೆಯಲ್ಲಿ ಇರೋದು ತುಂಬಾನೇ ಇಂಪಾರ್ಟೆಂಟ್ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ನಿಮ್ಮ ಮನೆಗಳಲ್ಲಿ ಸುಖ ಶಾಂತಿ ಸಿರಿ ಸಂಪತ್ತು ನೆಮ್ಮದಿ ವಾಸ ಮಾಡಲಿ ಅಂತ ನೀವು ಬಯಸ್ತಾ ಇದ್ದರೆ ಖಂಡಿತವಾಗಿ ಈ ಮೂರು ವಸ್ತುಗಳು ಮನೆಯ ದೇವರ ಕೋಣೆಯಲ್ಲಿ ಇರಬೇಕು ಸ್ವತಃ ಭಗವಂತನಾದ ಶ್ರೀಕೃಷ್ಣರೇ ಇವುಗಳ ಬಗ್ಗೆ ತಿಳಿಸಿದ್ದಾರೆ ಪೂರ್ತಿ ಮಾಹಿತಿಯನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಅಂತ್ಯದವರೆಗೆ ನೋಡಿರಿ ಹಾಗೆ ಶಿವನಿಗೆ ನಮಸ್ಕಾರ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಬರೆಯಿರಿ ಹಾಗೆ ಶಿವನಿಗೆ ಒಂದು ಲೈಕ್ ಅನ್ನು ನೀಡಿರಿ ಸ್ನೇಹಿತರೆ ಪ್ರತಿಯೊಬ್ಬರೂ ತಮ್ಮ ಮನೆಗಳಲ್ಲಿ ಚಿಕ್ಕದಾಗಿರುವ ದೇವರ ಕೋಣೆಯನ್ನು ಆಗಲಿ ಅಥವಾ ಪೂಜಾ ಗೃಹವನ್ನು ಖಂಡಿತವಾಗಿ ನಿರ್ಮಿಸಿರ್ತಾರೆ ಇದರಲ್ಲಿ ಅವರು ತಮ್ಮ ಪ್ರಿಯ ದೇವಾನುದೇವತೆಗಳನ್ನು ಆಗಲಿ ಮತ್ತು ಅವರಿಗೆ ಸಂಬಂಧಪಟ್ಟ ಮಹತ್ವಪೂರ್ಣವಾದ ವಸ್ತುಗಳನ್ನು ಶ್ರದ್ಧಾ ಭಾವದಿಂದ ಇಟ್ಟಿರ್ತಾರೆ ಜನರು ದೇವರ ಕೋಣೆಯಲ್ಲಿ ದೇವಾನುದೇವತೆಗಳ ಫೋಟೋ ಮೂರ್ತಿಗಳನ್ನು ಪೂಜೆ ಸಾಮಗ್ರಿಗಳನ್ನು ಇತ್ಯಾದಿಗಳನ್ನು ಇಟ್ಟು ಬಿಡ್ತಾರೆ ಆದರೆ ನಮ್ಮ ಶಾಸ್ತ್ರಗಳ ಅನುಸಾರವಾಗಿ ದೇವರ ಕೋಣೆಯಲ್ಲಿ ಕೆಲವು ವಸ್ತುಗಳನ್ನು ಇಡೋದ್ರಿಂದ ಎಷ್ಟು ಫಲವನ್ನು ಕೊಡುತ್ತವೆಯೋ ಅಷ್ಟೇ ಕೆಲವು ವಸ್ತುಗಳನ್ನು ಇಡೋದು ಅಮಂಗಲ ಆಗಲಿ ಅಶುಭವೂ ಆಗಿರುತ್ತದೆ ಈ ಕೆಲವು ವಸ್ತುಗಳು ಹೇಗಿವೆ ಅಂದರೆ ಇವುಗಳಿಂದ ಮನೆಯಲ್ಲಿ ನಕಾರಾತ್ಮಕತೆ ಇರುತ್ತದೆ ಮನೆಯಲ್ಲಿ ವಾದವಾದಗಳು ಜಗಳಗಳು ನಡೆಯುತ್ತಿರುತ್ತವೆ ಇಂದು ನಾವು ಆ ಅಶುಭ ವಸ್ತುಗಳ ಬಗ್ಗೆ ತಿಳಿದುಕೊಳ್ಳೋಣ ಜನರು ಇವುಗಳನ್ನು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ದೇವರ ಕೋಣೆಯಲ್ಲಿ ಇಟ್ಟಿರ್ತಾರೆ ಒಂದು ವೇಳೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲೂ ಇಂಥ ವಸ್ತುಗಳನ್ನು ಇಟ್ಟಿದ್ರೆ ತಕ್ಷಣವೇ ಅವುಗಳನ್ನು ತೆಗೆದಾಕಿ ಬೇರೆ ಸ್ಥಾನದಲ್ಲಿ ಇಟ್ಟುಬಿಡಿ ಇವುಗಳನ್ನು ಮರೆತು ದೇವರ ಕೋಣೆಯಲ್ಲಿ ಇಡಬೇಡಿ ಜನರು ಈ ರೀತಿ ಯಾಕೆ ಮಾಡ್ತಾರಂದರೆ ಇವುಗಳನ್ನು ಧಾರ್ಮಿಕ ವಸ್ತುಗಳಂತ ತಿಳಿದಿರ್ತಾರೆ ಇವುಗಳನ್ನು ಪೂಜೆ ಮಾಡಬೇಕಂತಾನು ತಿಳಿದಿರ್ತಾರೆ ಭಗವಂತನಾದ ಕೃಷ್ಣರು ಹೇಳ್ತಾರೆ ಕಲಿಯುಗದಲ್ಲಿ ಕೆಲವು ಮನುಷ್ಯರು ಕೆಲವು ಅಶುದ್ಧ ವಸ್ತುಗಳನ್ನು ಧಾರ್ಮಿಕ ಅಂತ ತಿಳಿದು ಪೂಜೆ ಮಾಡ್ತಾರೆ ಇವುಗಳನ್ನು ಶಾಸ್ತ್ರಗಳಲ್ಲಿ ನಿಷೇಧಿಸಿದ್ದಾರೆ ಭಗವಂತ ಶ್ರೀಕೃಷ್ಣರು ಇದರ ಭವಿಷ್ಯವಾಣಿಯನ್ನು ಮೊದಲೇ ಮಾಡಿದ್ದಾರೆ ಅದು ಕಲಿಯುಗದಲ್ಲಿ ಮನುಷ್ಯನು ಅಧರ್ಮದ ಅಶುಭ ವಸ್ತುಗಳ ಪೂಜೆಯನ್ನು ಸಹ ಮಾಡ್ತಾರೆ ಹಾಗಾದರೆ ಬನ್ನಿ ನಾವು ನಮ್ಮ ದೇವರ ಕೋಣೆಯಲ್ಲಿ ಯಾವ ರೀತಿಯ ವಸ್ತುಗಳನ್ನು ಇಡಬೇಕಂತ ತಿಳಿದುಕೊಳ್ಳೋಣ ಮತ್ತು ಯಾವ ವಸ್ತುಗಳನ್ನು ಇಡಬಾರ್ದು ಅನ್ನೋದನ್ನು ತಿಳಿಸ್ತೀವಿ ಆದರೆ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ ವಿಡಿಯೋವನ್ನು ಖಂಡಿತವಾಗಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕೂಡ ಈಗಲೇ ಶೇರ್ ಮಾಡಿ ಇಲ್ಲಿಯ ತನಕ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ ಇದರಿಂದ ಮಿಸ್ ಮಾಡದೆ ಎಲ್ಲ ವಿಡಿಯೋಗಳನ್ನು ನೋಡಬಹುದು ಸ್ನೇಹಿತರೆ ಎಲ್ಲಕ್ಕಿಂತ ಮೊದಲು ದೀಪ ಮತ್ತು ಧೂಪಗಳ ಬಗ್ಗೆ ತಿಳಿದುಕೊಳ್ಳಿರಿ ಸ್ನೇಹಿತರೆ ನಮ್ಮ ಭಾರತ ದೇಶದ ಪರಂಪರೆಯು ಮಣ್ಣಿನೊಂದಿಗೆ ಹೊಂದಿಕೊಂಡಿದೆ ಹಾಗಾಗಿ ದೇವರ ಕೋಣೆಯಲ್ಲಿ ಪಾರಂಪರೆಯ ಮಣ್ಣಿನ ದೀಪ ಖಂಡಿತವಾಗಿ ಇರಬೇಕು ಒಂದು ವೇಳೆ ಮಣ್ಣಿನಿಂದ ರೆಡಿಯಾದ ದೀಪವನ್ನು ಇಡಲು ನಿಮ್ಮಿಂದ ಸಾಧ್ಯವಾಗಲಿಲ್ಲ ಅಂದರೆ ಧಾತುವಿನಿಂದ ರೆಡಿಯಾದ ದೀಪವನ್ನು ಬಳಸಿರಿ ಒಂದು ವೇಳೆ ಭಗವಂತನಲ್ಲಿ ನಿಮ್ಮ ನಂಬಿಕೆ ಹೆಚ್ಚಾಗಿದ್ದರೆ ಇಲ್ಲಿ ಬೆಲ್ಲ ಮತ್ತು ತುಪ್ಪವನ್ನು ಬಳಸಿಕೊಂಡು ಧೂಪವನ್ನು ಹಚ್ಚಬಹುದು ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಸುಖಶಾಂತಿ ನೆಲೆಸುತ್ತದೆ ಎರಡನೆಯ ವಸ್ತು ಸ್ವಸ್ತಿಕ್ ದೇವರ ಕೋಣೆಯಲ್ಲಿ ಖಂಡಿತವಾಗಿ ಸ್ವಸ್ತಿಕವು ಇರಬೇಕು ಇದನ್ನು ನೀವು ಬತ್ತಿಯಿಂದ ರೆಡಿ ಮಾಡಬಹುದು ಸ್ವಸ್ತಿಕವು ನಿಮ್ಮ ಮನೆಯ ಶಕ್ತಿ ಸೌಭಾಗ್ಯ ಸಮೃದ್ಧಿಯನ್ನು ಹೆಚ್ಚಿಗೆ ಮಾಡುತ್ತದೆ ಇದೇ ಒಂದು ಕಾರಣದಿಂದಾಗಿ ಯಾವುದೇ ಶುಭ ಕಾರ್ಯ ಮಾಡುವ ಮುನ್ನ ಸ್ವಸ್ತಿಕದ ಚಿಹ್ನೆಯನ್ನು ಖಂಡಿತವಾಗಿ ಬರೆಯುತ್ತಾರೆ ಮೂರನೆಯ ವಸ್ತು ಕಲಶ ಭಗವಂತನಾದ ಕೃಷ್ಣರು ಹೇಳೋ ಪ್ರಕಾರ ಕಳಸವು ಸುಖ ಸಮೃದ್ಧಿಯ ಪ್ರತೀಕ ಆಗಿದ್ದು ಖಂಡಿತವಾಗಿ ದೇವರ ಕೋಣೆಯಲ್ಲಿ ಕಳಸವು ಇರಬೇಕು ಇದರಿಂದ ಯಾವತ್ತಿಗೂ ಮನೆಯಲ್ಲಿ ಸುಖ ಸಮೃದ್ಧಿಯ ವಾಸ ಇರುತ್ತದೆ ಮತ್ತು ಐಶ್ವರ್ಯದ ಪ್ರಾಪ್ತಿ ಕೂಡ ಆಗುತ್ತದೆ ನಾಲ್ಕನೆಯದಾಗಿರೋದು ಶಂಖ ತುಂಬ ಕಡಿಮೆ ಜನರಿಗೆ ಈ ಒಂದು ವಿಷಯ ಗೊತ್ತಿದೆ ಶಂಖದ ಉತ್ಪತ್ತಿಯು ಸಮುದ್ರ ಮಂಥನದಲ್ಲಿ 14 ರತ್ನಗಳೊಂದಿಗೆ ಆಗಿತ್ತು ಇದೇ ಒಂದು ಕಾರಣದಿಂದಾಗಿ ತಾಯಿ ಲಕ್ಷ್ಮೀದೇವಿಗೆ ಇದು ಅತ್ಯಂತ ಪ್ರಿಯವಾಗಿದೆ ಶಂಖದ ಧ್ವನಿಯಿಂದ ಸಕಾರಾತ್ಮಕ ಶಕ್ತಿಯ ಉತ್ಪತ್ತಿಯಾಗುತ್ತದೆ ಹಾಗಾಗಿ ದೇವರ ಕೋಣೆಯಲ್ಲಿ ಶಂಖವು ಖಂಡಿತವಾಗಿ ಇರಬೇಕು ಇಲ್ಲಿ ಮನೆಯಲ್ಲಿ ಹಣದ ಕೊರತೆಯ ಸಮಸ್ಯೆ ಕೂಡ ಉಂಟಾಗೋದಿಲ್ಲ ಐದನೆಯ ವಸ್ತು ಗಂಟಿ ದೇವರ ಕೋಣೆಯಲ್ಲಿ ನೀವು ಅಥವಾ ದೇವಸ್ಥಾನಗಳಲ್ಲಿ ಗಂಟೆಗಳನ್ನು ಖಂಡಿತವಾಗಿ ನೋಡಿರ್ತೀರ ಇದು ಅತ್ಯಂತ ಶುಭ ವಸ್ತು ಅಂತ ತಿಳಿಯಲಾಗಿದೆ ಯಾರ ದೇವರ ಕೋಣೆಯಲ್ಲಿ ಗಂಟೆಯ ಸದ್ದು ಇರುತ್ತದೆಯೋ ಅಲ್ಲಿಯ ವಾತಾವರಣ ಶುದ್ಧ ಮತ್ತು ಪವಿತ್ರ ಆಗುತ್ತದೆ ಯಾರ ಮನೆಯಲ್ಲಿ ಪೂಜೆ ಮಾಡುವ ವೇಳೆ ಗಂಟೆಯನ್ನು ಬಾರಿಸ್ತಾರೋ ಆ ಮನೆಯ ಎಲ್ಲ ಕಡೆ ಇರುವಂಥ ನಕಾರಾತ್ಮಕ ಶಕ್ತಿಗಳು ದೂರ ಆಗುತ್ತವೆ ಹಾಗೆ ಸುಖ ಸಮೃದ್ಧಿಯ ದ್ವಾರಗಳು ತೆರೆಯುತ್ತವೆ ಸ್ನೇಹಿತರೆ ಈ ವಸ್ತುಗಳನ್ನು ಖಂಡಿತವಾಗಿ ಮನೆಯ ದೇವರ ಕೋಣೆಯಲ್ಲಿ ಇಡಬೇಕು ಇನ್ನು ದೇವರ ಕೋಣೆಯಲ್ಲಿ ಯಾವ ರೀತಿಯ ವಸ್ತುಗಳನ್ನು ಯಾವತ್ತಿಗೂ ಇಡಬಾರದು ಅನ್ನೋದನ್ನು ತಿಳಿದುಕೊಳ್ಳೋಣ ಇಲ್ಲಿಯ ತನಕ ಕಾಮೆಂಟ್ ಬಾಕ್ಸ್ನಲ್ಲಿ ಶಿವನ ಹೆಸರುಗಳನ್ನು ಬರೆದಿಲ್ಲ ಅಂದರೆ ಈಗಲೇ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಬರೆಯಿರಿ
ಎಲ್ಲಕ್ಕಿಂತ ಮೊದಲನೆಯ ವಿಷಯ ಗಣಪತಿಯ ವಿಷಮ ಸಂಖ್ಯೆಯಲ್ಲಿರುವಂಥ ಮೂರ್ತಿ ಅಥವಾ ಫೋಟೋಗಳು. ಸ್ನೇಹಿತರೆ, ದೇವರ ಕೊನೆಯಲ್ಲಿ ಯಾವತ್ತಿಗೂ ನೀವು ಗಣಪತಿಯ ಮೂರ್ತಿ ಆಗಲಿ ಫೋಟೋಗಳನ್ನು ವಿಷಮ ಸಂಖ್ಯೆ ಅಂದರೆ 1, 3, 5 ಈ ರೀತಿಯ ಸಂಖ್ಯೆಯಲ್ಲಿ ಇಡಬಾರದು. ಇಲ್ಲಿ ಬೇಕಾದರೆ 1 ಅಥವಾ 2 ಮೂರ್ತಿಗಳನ್ನು ಇಡಬಹುದು. ಇದನ್ನು ಶುಭ ಅಂತ ತಿಳಿಯಲಾಗಿದೆ. ಒಂದು ವೇಳೆ ಮಂಗಳ ಕಾರ್ಯ ಹೆಚ್ಚಾಗಲಿ ಅಂತ ನೀವು ಬಯಸ್ತಾ ಇದ್ದರೆ ಗಣಪತಿಯ ಮೂರ್ತಿಯನ್ನು ಮನೆಯ ಮುಖ್ಯದ್ವಾರದ ಒಳಭಾಗದಲ್ಲಿ ಮುಖ ಮಾಡಿ ಅಂಟಿಸಿರಿ. ಹಲವಾರು ಜನರು ಯಾವ ಒಂದು ತಪ್ಪನ್ನು ಮಾಡ್ತಾರಂದರೆ ಮುಖ್ಯದ್ವಾರದ ಮೇಲೆ ಗಣಪತಿಯ ಮೂರ್ತಿಯನ್ನು ಆಚೆ ಮುಖ ಮಾಡಿ ಹಚ್ಚುತ್ತಾರೆ. ಇದರಿಂದ ಅವರಿಗೆ ಹೆಚ್ಚಿನ ನಷ್ಟ ಆಗುತ್ತದೆ. ಇಲ್ಲಿ ಬೇಕಾದರೆ ನೀವು ಮುಖ್ಯದ್ವಾರದ ಎರಡೂ ಬದಿಯಲ್ಲಿ ಹಚ್ಚಬಹುದು ಅಥವಾ ಮುಖ್ಯದ್ವಾರದ ಒಳಭಾಗದಲ್ಲಿ ಅಂಟಿಸಿರಿ. ಆದರೆ ಯಾವತ್ತಿಗೂ ಕೇವಲ ಆಚೆ ಮಾತ್ರ ಅಂಟಿಸಬಾರದು. ಎರಡನೇದಾಗಿರೋದು ಒಡೆದು ಹೋಗಿರುವಂಥ ಅಕ್ಕಿಗಳು. ದೇವರ ಕೊನೆಯಲ್ಲಿ ಯಾವುದೇ ಕಾರಣಕ್ಕೂ ಒಡೆದಿರುವಂಥ ಅಕ್ಕಿಗಳನ್ನು ಇಡಬಾರದು. ಇವುಗಳ ಜೊತೆಗೆ ಅರ್ಪಿಸಿದಂಥ ಹಳೆಯದಾಗಿರುವ ಅಕ್ಕಿಗಳನ್ನು ತುಂಬ ದಿನಗಳ ತನಕ ಇಡಬಾರದು. ಇವು ನಕಾರಾತ್ಮಕ ಶಕ್ತಿಗಳನ್ನು ಹರಡಿಸುತ್ತವೆ. ಈ ಒಂದು ಮಾತನ್ನು ನೆನ್ಬಿಟ್ಕೊಳ್ಳಿ. ದೇವರ ಕೊನೆಯಲ್ಲಿ ಇಡುವಂಥ ಅಕ್ಕಿಗಳನ್ನು ಮೊದಲು ಅವುಗಳಿಗೆ ಅರಿಶಿನವನ್ನು ಹಚ್ಚಿ ಆನಂತರ ಇಡಬೇಕು. ಇದು ಅತ್ಯಂತ ಶುಭ ಆಗಿರುತ್ತದೆ. ಮೂರನೇದಾಗಿರೋದು ಪೂರ್ವಜರ ಫೋಟೋಗಳು. ಒಂದು ವೇಳೆ ನಿಮ್ಮ ಮನೆಯ ದೇವರ ಕೊನೆಯಲ್ಲಿ ಪೂರ್ವಜರ ಫೋಟೋಗಳನ್ನು ಏನಾದರೂ ಇಟ್ಟಿದ್ರೆ ಅವುಗಳನ್ನು ತಕ್ಷಣವೇ ಅಲ್ಲಿಂದ ತೆಗೆದಾಕಿರಿ. ಯಾಕಂದರೆ ವಾಸ್ತುಶಾಸ್ತ್ರದ ಅನುಸಾರವಾಗಿ ಮನೆಯ ದೇವರ ಕೋಣೆಯಲ್ಲಿ ಮೃತ ಪರಿಜನರ ಫೋಟೋಗಳನ್ನು ಇಡಬಾರದು. ಇದರಿಂದ ಅಶುಭ ಪರಿಣಾಮಗಳೇ ಸಿಗುತ್ತವೆ. ಮೃತ ಪೂರ್ವಜರು ಪೂಜೆ ಮಾಡಲು ಯೋಗ್ಯರಾಗಿದ್ದಾರೆ, ಆದರೆ ಇವರ ಸ್ಥಾನ ದೇವತೆಗಳಿಗೆ ಸಮಾನವಾಗಿಲ್ಲ. ಮೃತ ಪರಿಜನರ ಫೋಟೋಗಳನ್ನು ದೇವರ ಕೋಣೆಯಲ್ಲಿ ಅಂಟಿಸಿದ್ರೆ ಅಲ್ಲಿರುವಂಥ ವಾತಾವರಣ ಕೂಡ ನಕಾರಾತ್ಮಕವಾಗಿ ಬದಲಾಗುತ್ತದೆ. ಇದರ ಅಶುಭವಾದ ಪರಿಣಾಮಗಳನ್ನು ನಾವು ಅನುಭವಿಸಬೇಕಾಗುತ್ತದೆ. ಹಲವಾರು ಜನರು ಸಾಧು ಸಂತರ ಮೂರ್ತಿಗಳನ್ನು ಅಥವಾ ಫೋಟೋಗಳನ್ನು ದೇವರ ಕೋಣೆಯಲ್ಲಿ ಇಟ್ಟು ಬಿಡ್ತಾರೆ. ಆದರೆ ಈ ರೀತಿ ಮಾಡೋದು ಅಶುಭ ಆಗಿದೆ. ಒಂದು ವೇಳೆ ನೀವು ಯಾವುದಾದರೂ ಸಾಧು ಸಂತುಗಳನ್ನು ನಂಬ್ತಾ ಇದ್ದರೆ ಅವರ ಫೋಟೋಗಳನ್ನು ನೀವು ಗೋಡೆಯ ಮೇಲೆ ಅಂಟಿಸಬಹುದು. ಆದರೆ ಮರೆತು ದೇವರ ಕೋಣೆಯಲ್ಲಿ ಇಡಬೇಡಿ. ಇನ್ನು ಮುಂದೆ ಇರೋದು ಭೈರವನಾಥ ಅಥವಾ ಶನಿದೇವರ ಮೂರ್ತಿ ಅಥವಾ ಫೋಟೋಗಳು. ದೇವರ ಕೋಣೆಯಲ್ಲಿ ಭೈರವನಾಥ, ಶನಿದೇವರಾಗಲಿ ಅಥವಾ ಕಾಳಿಮಾತೆಯ ಫೋಟೋಗಳನ್ನು ಇಡಬಾರದು. ಇವುಗಳ ಜೊತೆಗೆ ತಾಯಿ ಲಕ್ಷ್ಮೀದೇವಿ ನಿಂತುಕೊಂಡಿರುವಂಥ ಫೋಟೋ ಅಥವಾ ಮೂರ್ತಿಗಳನ್ನು ಪೂಜೆ ಮಾಡಬಾರದು. ತಾಯಿ ಲಕ್ಷ್ಮೀದೇವಿ ಯಾವತ್ತಿಗೂ ಕುಳಿತುಕೊಂಡಿರುವಂಥ ಸ್ಥಿತಿಯಲ್ಲಿ ಇರಬೇಕು. ಈ ರೀತಿಯಾಗಿ ಈ ಮೂರ್ತಿಗಳನ್ನು ದೇವರ ಕೋಣೆಯಲ್ಲಿ ಇಡಬಾರದು. ಈಗ ಯಾವ ರೀತಿಯ ವಿಶೇಷವಾದ ವಸ್ತುಗಳು ಖಂಡಿತವಾಗಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇರಬೇಕನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ತನಕ ಕಾಮೆಂಟ್ ಬಾಕ್ಸ್ನಲ್ಲಿ ಶಿವನ ಹೆಸರನ್ನು ಬರೆದಿಲ್ಲ ಅಂದರೆ ಈಗಲೇ ಬರೆಯಿರಿ. ಓಂ ನಮಃ ಶಿವಾಯ, ಹರಹರ ಮಹಾದೇವ. ಸ್ನೇಹಿತರೆ, ಈ ವಸ್ತುಗಳೇನಾದರೂ ಮನೆಯ ದೇವರ ಕೋಣೆಯಲ್ಲಿದ್ದರೆ ಧನ ಸಂಪದಿನ ಮಳೆಯೇ ಆಗುತ್ತದೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ತಾಯಿ ಲಕ್ಷ್ಮೀದೇವಿ ಇಂಥ ಮನೆಗಳಲ್ಲಿ ಸ್ಥಾಯಿ ರೂಪದಲ್ಲಿಯೇ ವಾಸ ಮಾಡ್ತಾರೆ. ಸ್ನೇಹಿತರೆ, ಮೊದಲನೇದಾಗಿರೋದು ಗಂಗಾಜಲ. ನಮ್ಮ ಶಾಸ್ತ್ರಗಳಲ್ಲಿ ಗಂಗಾಜಲವನ್ನು ಅತ್ಯಂತ ಪವಿತ್ರ ಅಂತ ತಿಳಿಸಿದ್ದಾರೆ. ಹಾಗಾಗಿ ದೇವರ ಕೋಣೆಯಲ್ಲಿ ಗಂಗಾಜಲ ಇರೋದು ಅತ್ಯಂತ ಅವಶ್ಯಕವಾಗಿದೆ. ಗಂಗಾ ನದಿ ಎಲ್ಲ ಪಾಪಗಳನ್ನು ನಷ್ಟ ಮಾಡುವಂಥ, ಜೊತೆಗೆ ಎಲ್ಲ ವ್ಯಾಧಿಗಳನ್ನು ನಾಶ ಮಾಡುವಂಥವರಾಗಿದ್ದಾರೆ. ಹಾಗಾಗಿ ಒಂದು ವೇಳೆ ನೀವೇನಾದರೂ ದೇವರ ಕೋಣೆಯಲ್ಲಿ ಒಂದು ಚಿಕ್ಕದಾಗಿರುವ ತಾಮ್ರದ ಲೋಟದಲ್ಲಿ ಗಂಗಾ ಜಲವನ್ನು ಹಾಕಿ ಇಟ್ಟರೆ ಇದರಿಂದ ಯಾವತ್ತಿಗೂ ನಿಮ್ಮ ಪೂಜೆ ಕೋಣೆಯ ಶುದ್ಧತೆ ಇರುತ್ತದೆ. ಇಲ್ಲಿ ನಿಮಗೆ ನಿಮ್ಮ ಪೂಜೆಯ ಸಂಪೂರ್ಣ ಫಲ ಕೂಡ ಸಿಗುತ್ತದೆ. ಸ್ನೇಹಿತರೆ, ಎರಡನೆಯ ವಸ್ತು ಕಳಶ. ಶಾಸ್ತ್ರಗಳಲ್ಲಿ ಕಳಶವನ್ನು ಪೂರ್ಣತೆಯ ಪ್ರತೀಕ ಅಂತ ತಿಳಿಸಿದ್ದಾರೆ. ಇಲ್ಲಿ ಸತ್ಯನಾರಾಯಣರ ಪೂಜೆ ಇರಲಿ, ದೀಪಾವಳಿಯ ಹಬ್ಬ ಇರಲಿ, ಯಾವುದೇ ಪ್ರಕಾರದ ಉತ್ಸವ ಇರಲಿ, ಮಂಗಳ ಕಾರ್ಯಗಳಿರಲಿ, ಕಳಶ ಸ್ಥಾಪನವಿಲ್ಲದೆ ಎಲ್ಲವೂ ಅಪೂರ್ಣವಾಗುತ್ತವೆ. ದೇವತೆಗಳನ್ನು ಆಹ್ವಾನಿಸಲು ಪೂಜೆಯಲ್ಲಿ ಕಳಶವನ್ನು ಬಳಸ್ತಾರೆ. ಈಶ್ವರನ ಮುಂದೆ ತಾಮ್ರದ ಕಳಶದಲ್ಲಿ ನೀರನ್ನು ತುಂಬಿಟ್ಟರೆ ಇದು ಎಷ್ಟು ಶುಭ ಆಗುತ್ತದೆ ಅಂದರೆ, ಪ್ರತಿದಿನ ನಾವು ದೇವರ ಪೂಜೆಯನ್ನು ಮಾಡುವಾಗ ದೇವರ ಮುಂದೆ ಒಂದು ತಾಮ್ರದ ಕಳಶದಲ್ಲಿ ನೀರನ್ನು ತುಂಬಿಟ್ಟರೆ ಇದರ ಚಮತ್ಕಾರಿಕ ಪ್ರಭಾವ ಖಂಡಿತವಾಗಿ ನಮಗೆ ನೋಡಲು ಸಿಗುತ್ತದೆ. ಇದಕ್ಕಾಗಿ ಮುಖ್ಯ ರೂಪದಲ್ಲಿ ತಾಮ್ರದ ಕಳಶವನ್ನು ಬಳಸಬೇಕು. ಪೂಜೆಯಲ್ಲಿ ಯಾವುದಾದರೂ ಸಾಮಗ್ರಿಗಳ ಕೊರತೆ ಆದರೆ ಇಲ್ಲಿ ಚಿಂತೆ ಮಾಡಬೇಡಿ ಅಥವಾ ಪೂಜೆಯನ್ನು ಮಧ್ಯದಲ್ಲಿ ಬಿಡಬೇಡಿ. ಇಂಥ ಸ್ಥಿತಿಯಲ್ಲಿ ದೇವರಿಗೆ ಹೂಗಳನ್ನು, ಅಕ್ಷತೆಗಳನ್ನು ಅರ್ಪಿಸಿರಿ. ಪ್ಲಾಸ್ಟಿಕ್ ಬಾಟಲ್ನಲ್ಲಾಗಲಿ ಅಥವಾ ಯಾವುದಾದ್ರೂ ಅಪವಿತ್ರ ಧಾತುವಿನಲ್ಲಾಗಲಿ ಗಂಗಾ ಜಲವನ್ನು ಇಡಬಾರದು. ಅಪವಿತ್ರ ಧಾತು ಅಂದರೆ ಅಲ್ಯೂಮಿನಿಯಂ ಆಗಲಿ ಅಥವಾ ಕಬ್ಬಿಣದಿಂದ ರೆಡಿಯಾದ ಪಾತ್ರೆಗಳು, ಇವುಗಳಲ್ಲಿ ಗಂಗಾ ಜಲವನ್ನು ಇಡಬಾರದು. ತಾಮ್ರದ ವಸ್ತುಗಳಲ್ಲಿ ಗಂಗಾ ಜಲವನ್ನು ಇಡೋದು ಶುಭ ಅಂತ ತಿಳಿಯಲಾಗಿದೆ. ಶಿವಲಿಂಗದ ಮೇಲೆ ಯಾವುದೇ ಕಾರಣಕ್ಕೂ ಕೇದಿಗೆಯ ಹೂವನ್ನು ಅರ್ಪಿಸಬಾರದು. ಯಾವುದೇ ಪೂಜೆಯಲ್ಲಿ ಮನಸ್ಸಿಚ್ಚುಗಳು ಈಡೇರಬೇಕಂದ್ರೆ ದಕ್ಷಿಣೆಯನ್ನು ಖಂಡಿತವಾಗಿ ನೀಡಬೇಕು. ವಿಶೇಷವಾಗಿ ತಾಯಿ ಲಕ್ಷ್ಮೀದೇವಿಗೆ ಕಮಲದ ಹೂವನ್ನು ಅರ್ಪಿಸಬೇಕು. ಒಂದು ವೇಳೆ ಇದನ್ನು ನೀವು ಶುಕ್ರವಾರದ ದಿನ ಮಾಡಿದ್ರೆ ಇದರಿಂದ ಹೆಚ್ಚಿನ ಲಾಭಗಳು ಸಿಗುತ್ತವೆ. ಈ ಹೂವಿಗೆ ನೀರನ್ನು ಸಿಂಪಡಿಸಿ
5 ದಿನಗಳ ತನಕ ಅರ್ಪಿಸಬಹುದು. ಯಾವತ್ತಿಗೂ ಈ ಒಂದು ಮಾತನ್ನು ನೆನಪಿಟ್ಕೊಳ್ಳಿ, ಯಾವತ್ತಿಗೂ ದೀಪದಿಂದ ದೀಪವನ್ನು ಹಚ್ಚಬಾರದು. ಶಾಸ್ತ್ರಗಳ ಅನುಸಾರವಾಗಿ ಯಾರು ದೀಪದಿಂದ ದೀಪವನ್ನು ಹಚ್ಚುತ್ತಾರೋ ಅವರು ರೋಗಿಗಳಾಗ್ತಾರೆ. ದೇವರ ಕೋಣೆಯಲ್ಲಿ ಮುಂಜಾನೆ ಮತ್ತು ಸಾಯಂಕಾಲ ಖಂಡಿತವಾಗಿ ದೀಪವನ್ನು ಹಚ್ಚಿರಿ. ಸಾಧ್ಯವಾದರೆ ಒಂದು ತುಪ್ಪದ ದೀಪ, ಒಂದು ಎಣ್ಣೆ ದೀಪವನ್ನು ಹಚ್ಚಿರಿ. ಸರಿಯಾದ ಸ್ಥಾನದಲ್ಲಿ ದೀಪವನ್ನು ಇಡಬೇಕು. ತುಪ್ಪದ ದೀಪವನ್ನು ಯಾವತ್ತಿಗೂ ಬಲಭಾಗದಲ್ಲಿ, ಎಣ್ಣೆ ದೀಪವನ್ನು ಯಾವತ್ತಿಗೂ ಎಡಭಾಗದಲ್ಲಿ ಇಡಬೇಕು. ಜಲಪಾತ್ರೆ, ಧೂಪ, ಗಂಟೆಗಳನ್ನು ಇಂಥ ವಸ್ತುಗಳನ್ನು ಯಾವತ್ತಿಗೂ ಎಡಭಾಗದಲ್ಲಿ ಇಡಬೇಕು. ಇನ್ನುಳಿದ ಕೆಲವು ರಹಸ್ಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಕಮೆಂಟ್ನಲ್ಲಿ ಹರ ಹರ ಮಹಾದೇವ ಅಂತ ಬರೆಯೋದನ್ನು ಮರೆಯದ್ರಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.